ಈಗ ನೆಕ್ಸ್ಟ್ ಏನ್ ಸರ್ ಫರ್ದರ್ ಇಲ್ಲ, ಡೆವಲಪ್ಮೆಂಟ್ಸ್ ನೆಕ್ಸ್ಟ್ ಏನ್ ಮಾಡ್ತೀರ ನೀವು? ಮುಂದುವರ್ಸಲ್ಲ ಸರ್, ಅವ್ರು ಅವ್ರನ್ನ ಮುಂದುವರ್ಸಲ್ಲ. ಮುಂದುವರ್ಸಲ್ಲ ಓಕೆ, ಮುಂದುವರ್ಸಲ್ಲ. ಅವ್ರನ್ನ ಅಂದ್ರೆ ಇಲ್ಲಿ ಡ್ರಾಪ್ ಮಾಡಿದ್ದು ಆಯ್ತು. 100%. ಸೊ ಅವ್ರು ಹೇಳ್ತಾ ಇದಾರೆ ನಂದೇನು ತಪ್ಪಿಲ್ಲ, ನನ್ನ ವಿನಾಕಾರಣ ನನ್ನ ಮೇಲೆ ಆರೋಪ ಮಾಡ್ತಾ ಇದಾರೆ ಅಂತ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವ್ರನ್ನ ಅದೇ ನೀವು ನಾನು ಹೇಳ್ಬೋದು ಸುದ್ದಿಗೋಷ್ಠಿ ಸರ್, ನೋಡಿದ್ರ ನೀವು ಹಾಗಾದ್ರೆ ಅವರು ಮಾತಾಡಿದ್ರು ಅವರು? ನೋಡಿದೆ ನೋಡಿದೆ ಅಂದ್ರೆ ನಮ್ಗೆ ಲಾಸ್ ಆಗಿದ್ದು. ಈಗ ಶೂಟಿಂಗ್ 2 ದಿನ ಎಲ್ಲ ಶೂಟಿಂಗ್ ನಿಲ್ಸಿದಾರಲ್ಲ ಸರ್, ಹಾ ಅದ್ರದ್ದೆಲ್ಲ ಕಟ್ಕೊಡ್ತಾರೆ ಸರ್ ಇವರು. ಹಾ, ಒಂದ್ ದಿನಕ್ಕೆ 2.5 ಲಕ್ಷ ಖರ್ಚಾಗುತ್ತೆ ಶೂಟಿಂಗ್ದು. ಎಷ್ಟು ಲಾಸ್ ಆಗಿದೆ ನಮ್ಗೀಗ? ಈ ತರ ತುಂಬಾ ಲಾಸ್ ಆಗಿದೆ ಹಿಂದಿನಿಂದಲೂ. ಹಾ ನಾವು ಎಲ್ಲವನ್ನ ಸಹಿಸ್ಕೊಂಡು ಹಾ ಒಂದ್ ನೆಟ್ಟಗ್ ಮುಗಿಸ್ಬಿಡೋಣ, ಎಷ್ಟ್ ದಿನ ಆಗುತ್ತೋ ಅಷ್ಟ್ ದಿನ ತಳ್ಕೊಂಡು ಮುಗಿಸ್ಬಿಡೋಣ ಅಂತಾನೆ ಇದ್ದಿದ್ದು. ಓಕೆ. ಇದು ಅತಿಯಾಗಿ ಹೋದಾಗ್ಲೇ ಹಿಂಗಾಗಿರೋದು ಸರ್. ಹಾ, ಈಗ ನೆಕ್ಸ್ಟ್ ಯಾರು ಸರ್ ಆ ಪಾತ್ರಕ್ಕೆ, ಅಂದ್ರೆ ಪಾತ್ರ ಹಂಗೆ ಕಂಟಿನ್ಯೂ ಮಾಡಿ ಮುಂದುವರಿಸ್ತೀರ ನೋಡೋಣ, ಸೀರಿಯಲ್ಲು ಹೇಗೆ ಅಂತ? ಡಿಸ್ಕಷನ್, ಕತೆ ಹೇಗೆ ಬೇಕಾದ್ರೂ ಮುಂದುವರಿಬಹುದು. ಕತೆಗೆ ಅಂದ್ರೆ ಕ್ರಿಯೇಟಿವ್ ಮೈಂಡ್ಸ್ ಗಳಿಗೆ ಹಿಂಗೆ ಹಾ ಹೋಗಬೇಕು ಹಂಗೆ ಹೋಗ್ಬೇಕು ಅನ್ನೋದು ಇರಲ್ಲಲ್ಲ ಸರ್. ಹೌದು. ಹೀರೋ ಬಂದೇ ಬರ್ತಾರೆ, ಕತೆ ಮುಂದುವರ್ದೇ ಹೊರಿತದೆ, ನೋಡೋಣ ಹೆಂಗ್ ಹಿಂಗ್ ಆಗತ್ತೆ ಅಂತ. ಯಾಕಂದ್ರೆ ಅಂದ್ರೆ ಚಾನಲ್ ಅವರು ಡಿಸಿಷನ್ ಹಾ, ತಗೋತಾರೆ. ಜೊತೆ ಜೊತೆಯಲ್ಲಿ ಸೀರಿಯಲ್ ಕಂಟಿನ್ಯೂ ಆಗುತ್ತೆ, ತೊಂದರೆ ಇಲ್ಲ. ಸೀರಿಯಲ್ ಏನು ತೊಂದರೆ ಇಲ್ಲ, ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಆಗುತ್ತೆ ಸರ್, ಸೀರಿಯಲ್ ಏನು ಕಂಟಿನ್ಯೂ ಆಗುತ್ತೆ. ಸ್ಟಾಪ್ ಮಾಡೋ ಅಂತ ಯಾವುದೇ ಉದ್ದೇಶ ಆ ಥರದ್ದು ಏನಿಲ್ಲ. ಅದು ಚಾನಲ್ ಅವರು ಬರ್ತಾ ಇದಾರೆ, ಹಾ ಹಾ ಎಲ್ಲರೂ ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ಅಂತ. ಹೌದಾ ಸರ್? ನಾವು ಸರ್, ಹಾ, ಎಸ್ ಸರ್, ಥ್ಯಾಂಕ್ ಯು ಸರ್. ಓಕೆ ಓಕೆ. ಹಾ, ಥ್ಯಾಂಕ್ ಯು ಸರ್.